ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್. ನಾಮಪತ್ರ ವಾಪಸ್ ಪಡೆಯದೇ ಇದ್ರೆ ಈಶ್ವರಪ್ಪ ಉಚ್ಚಾಟನೆಯಾಗ್ತಾರ. ಏಪ್ರಿಲ್ 22ರವರೆಗೂ ಕಾದು ನೋಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಈಶ್ವರಪ್ಪರನ್ನ ಉಚ್ಚಾಟಿಸೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೆಎಸ್ ಈಶ್ವರಪ್ಪ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದಾಗಲಿಲ್ಲ. ಈಗ ಆ ಪ್ರಯತ್ನನ ಬಿಜೆಪಿ ಹೈಕಮಾಂಡ್ ಬಿಟ್ಟಿದೆ. ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಸ್ಪರ್ಧೆ ಖಚಿತ ಅಂತ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ಗೆ ಈಶ್ವರಪ್ಪ ಸೆಟ್ ಹೊಡೆದಿದ್ದಾರೆ. ಈಶ್ವರಪ್ಪ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಚುನಾವಣೆ ಬಹಳ ಹತ್ತಿರ ಇದೆ. ಕಾಂಗ್ರೆಸ್ನವರು ಇನ್ನೂ ಮತದಾರ ಹತ್ರ ಹೋಗಿಲ್ಲ. ಮತದಾರರ ಹತ್ರ ಹೋಗಿ ಬರ್ತಾ ಇರೋದು ನಾನೊಬ್ಬನೇ. ಕಾಂಗ್ರೆಸ್ನಲ್ಲಿರುವಂತ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಸರಿ ಇಲ್ಲ, ಹಾಗಾಗಿ ನಾವು ನಿಮಗೇನೆ ಓಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲ ನಾಯಕರು ನೇರವಾಗಿ ಅನೇಕರು ಮಾಡಿ ನನ್ನ ಜೊತೆ ಓಡಾಟ ಮಾಡ್ತಾರೆ. ಯಾರು ಸೋಲಿನ ಭಯ ಇರುತ್ತಲ್ಲ, ಸೋಲಿನ ಭಯ ಇಲ್ಲರು ಸುಳ್ಳನ್ನು ಸೃಷ್ಟಿ ಮಾಡಿದ್ರೆ ಯಶಸ್ವಿಯವರು. ಚುನಾವಣೆ ನಿಲ್ಲೋದು ಗ್ಯಾರಂಟಿ, ಚುನಾವಣೆ ಸ್ಪರ್ಧೆ ಮಾಡಿ ಗೆಲ್ಲೋದು ಗ್ಯಾರಂಟಿ, ನರೇಂದ್ರ ಮೋದಿಗೂ ಕೈ ಎತ್ತೋದು ಗ್ಯಾರಂಟಿ. ಜನ ನನಗೆ ಅನ್ಯಾಯ ಆಗಿದೆ, ನಮ್ಮ ಪಕ್ಷದಲ್ಲಿ ತುಂಬ ಅನೇಕ ಹಿರಿಯರಿಗೆ ಅನ್ಯಾಯ ಆಗಿದೆ, ಹೀಗಾಗಿ ಪಕ್ಷದ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ, ಜನನೂ ನನ್ನ ಜೊತೆಗಿದ್ದಾರೆ. ಜನನೇ ನನ್ನ ಸ್ಟಾರ್ ಪ್ರಚಾರಕರು, ಅವರೇ ನನ್ನ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. 100ಕ್ಕೂ ನಾವು ಗೆಲ್ತೇವೆ. ನನಗೆ ಭಾಳ ರಾಜ್ಯಪಾಲರು ಹುದ್ದೆ ಕೊಟ್ಟಾಯಿತು, ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು. ನನ್ನ ಮಗ ಎಂ ಪಿ ಎಲ್ಲ ಕಡೆನೂ ಆಗಾಯಿತು, ಈಗ ಎಮ್ ಎಲ್ ಸಿ ಒಂದು ಎಫ್ ಸಿ ತುಂಬ ಸರಿ ಆಯಿತು. ಬ್ರಹ್ಮ ಬಂದರೂ ನಿಲ್ಲಲ್ಲ, ನಾನು ನಿಂತೆ ನಿಲ್ತೀನಿ, ಇದು ಹೇಳಾಯ್ತು. ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೆ, ಇದು ಹೇಳಾಯ್ತು. ಇಬ್ಬರೂ ಸೇರಿ ನಂಗೆ ಟೀಕೆ ಮಾಡ್ತಿದ್ದಾರೆ, ಯಾಕೆ ಅವರು ಒಬ್ರಿಗೊಬ್ರು ಟೀಕೆ ಮಾಡ್ಕೋತಿಲ್ಲ? ಕಾಂಗ್ರೆಸ್ಸಿನ ರಾಘವೇಂದ್ರ ಅವ್ರು ಯಾಕೆ ಭಯಲ್ಲ? ರಾಘವೇಂದ್ರ ಅವರು ಕಾಂಗ್ರೆಸ್ಗೆ ಯಾಕೆ ಭಯಲ್ಲ? ಹೊಂದಾಣಿಕೆ ರಾಜಕಾರಣ. ಯುವಶಕ್ತಿ ನನ್ನ ಜೊತೆಗಿದೆ, ನಾರಿ ಶಕ್ತಿ ನನ್ನ ಜೊತೆಗಿದೆ, ರೈತ ಶಕ್ತಿ ನನ್ನ ಜೊತೆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ 100ಕ್ಕೂ ನಾನು ಗೆಲ್ತಾನೆ. ಈ ಭಯ ಅವ್ರು ಹುಟ್ಟಿರೋದ್ರಿಂದ ಇಬ್ಬರು ಒಬ್ರಿಗೊಬ್ರು ನಂಗೆ ಟೀಕೆ ಮಾಡ್ತಿದ್ದಾರೆ, ಟೀಕೆ ಮಾಡ್ರೆ 12ನೇ ತಾರೀಕು ನಾಮಿನೇಷನ್ ಆಗ್ತೀನಿ ಅಂತ ಸುದ್ದಿ ತಿಳಿದೇನೆ. ಎಲ್ಲರೂ ನನ್ನ ಬೆಂಬಲಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ಅವರಿಗೆ ಸ್ವಲ್ಪ ಭಯ ಹುಟ್ಟಿದೆ, ವಿಶೇಷವಾಗಿ ರಾಘವೇಂದ್ರ ಅವರಿಗೆ. ಚುನಾವಣೆ ಬಹಳ ಹತ್ತಿರ ಇದೆ, ಅವರಿಗೆ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ. ಕ್ಷೇತ್ರ ಮತದಾರರು ಕೂಡ ಕ್ರಮನ ಕೈಗೊಳ್ತಾರೆ. ಅವ್ರು ಏನೇನು ಎಷ್ಟೆಷ್ಟು ಮಾತಾಡ್ತಾರೆ ಅದ್ರದ್ದು ದುಪ್ಪಟ್ಟು ಮತಗಳು ರಾಘವೇಂದ್ರ ಅವರು ಬೀಳ್ತದೆ. ರಾಘವೇಂದ್ರ ಅವರು ಒಬ್ಬ ಜನಪ್ರಿಯ ಸಂಸದರಿದ್ದಾರೆ, ಈ ರೀತಿ ಪುಕ್ಷಾಟೆ ಮಾತುಗಳಿಂದ ಜನ ಗಮನಿಸ್ತಾರೆ. ಈಶ್ವರಪ್ಪನವ್ರ ಮಂತ್ರಿಗಳಾಗಿ ಶಿವಮೊಗ್ಗ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅವ್ರ ಕೊಡುಗೆ ಏನು ಶಿವಮೊಗ್ಗ ಜಿಲ್ಲೆಗೆ, ರಾಘವೇಂದ್ರ ಅವರು ಸಂಸದರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಈ ಒಂದು ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಅವ್ರಿಗೇನು ಜನ ಬುದ್ಧಿ ಕಲಿಸ್ತಾರೆ. ಪ್ರಶಾಂತ್, ಒಂಚೂರು ಮುಂದಕ್ಕೆ ಹೋಗ್ತಾ ಇದೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಹೇಳಿಕೆಗಳು ತೀರಾ ವಿಜಯೇಂದ್ರ ಹೇಳಿಕೆ ಆಗಿರಲಿ, ಜಾಸ್ತಿ ಅಂತಕ್ಕಂಥದ್ದಲ್ಲಿ ನೋಡಿ, ಈಶ್ವರಪ್ಪನವರು ಡೇ 1 ಹೀಸ್ ಫರ್ಮ್, ನಾನು ಚುನಾವಣೆಗೆ ನಿಲ್ತೀನಿ ಅಂತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಅಮಿತ್ ಶಾ ಕಾಲ್ ಬಂದಾಗ ಈಶ್ವರಪ್ಪನವರ ಲೂ ಕೂಡ ನಿಲ್ಲಬೇಕೋ ಬೇಡವೋ, ಹೈಕಮಾಂಡ್ ಏನು ಹೇಳುತ್ತೆ, ಕರೆಸ್ಕೊಂಡು ಮೋದಿಯವರೇ ಮಾತಾಡಿದರೆ ಏನು ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ಯುಟಿ ಇದ್ವು. ಆದರೆ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಕ್ಷಣ ಅಮಿತ್ ಶಾ ಸಿಟ್ಟಿಗೆದ್ರು, ಅವರು ದಿಲ್ಲಿಗೆ ಹೋದರು, ಭೇಟಿಗೆ ಅವಕಾಶ ಕೊಡಲಿಲ್ಲ. ಅದು ತಳಮಟ್ಟದಲ್ಲಿ ಏನು ಪರಿಣಾಮ ಬೀರಿದೆ ಅಂತಕ್ಕಂಥದ್ದು ಕೂಡ ನೋಡಬೇಕಾಗತ್ತೆ. ಅನೇಕ ಬಾರಿ ಏನಾಗುತ್ತೆ ಭಾವನ, ಒಬ್ಬ ನಾಯಕನಿಗೆ ಅದು ಒಂದು ಪ್ರಬಲ ಜಾತಿ ಸಮುದಾಯದಿಂದ ಬಂದಿರತಕ್ಕಂಥ ನಾಯಕರಿಗೆ ಎಸ್ಪೆಷಲಿ, ಅವರು ಏನೇ ಮಾಡದೆ ಪಾರ್ಟಿಯಲ್ಲಿದ್ದಾಗ ಅವರಿಗೆ ವೋಟ್ ಕ್ಯಾಪ್ಚರಿಂಗ್ ಅಥವಾ ವೋಟ್ ಶಿಫ್ಟಿಂಗ್ ಶಕ್ತಿ ಇರಲ್ಲ. ಫಾರ್ ಎಕ್ಸಾಂಪಲ್ ಜಗದೀಶ್ ಶೆಟ್ಟರ್, ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಸವದಿ. ಯಾವಾಗ ಜಗದೀಶ್ ಶೆಟ್ಟರ್ ಬಣಜಿಗರ ಓಟ್ಗಳನ್ನು ಶಿಫ್ಟ್ ಮಾಡಿಸ್ತಾ ಇದ್ರು, ಲಕ್ಷ್ಮಣ್ ಸವದಿ ಗಾಣಿಗರ ಓಟ್ಗಳನ್ನು ಶಿಫ್ಟ್ ಮಾಡಿಸ್ತಾ ಇದ್ರು. ಆದರೆ ಯಾವಾಗ ಜಗದೀಶ್ ಶೆಟ್ಟರನ್ನು ಟಿಕೆಟ್ ಕೊಡಲ್ಲ ಅಂತ ಪಾರ್ಟಿ ಹೇಳ್ತು, ಅವರು ಬೇಸರಗೊಂಡ್ರು. ಹುಬ್ಳಿ ಸೆಂಟ್ರಲ್ನಲ್ಲೇ ಅವರು ಸೋತರು, ಆದರೆ ಬೇರೆ ಭಾಗದಲ್ಲಿ ಅವರ ಕಾರಣದಿಂದ ಮತಗಳು ಸ್ವಲ್ಪ ಶಿಫ್ಟ್ ಆದವು. ಸೇಮ್ ವಿತ್ ಲಕ್ಷ್ಮಣ್ ಸವದಿ. ಈ ಈಶ್ವರಪ್ಪನವ್ರ ಬಗ್ಗೆ ಇರತಕ್ಕಂಥ ಕುತೂಹಲ ಏನು ಅನ್ನೋ ಪ್ರಶ್ನೆ ಬಂದಾಗ ನೋಡಿ, ಅವರು ಇಂಡಿಪೆಂಡೆಂಟ್ಲಿ ನಿಲ್ತಾ ಇದ್ದಾರೆ,
ಉಳಿದವರೆಲ್ಲರೂ ರಾಜಕೀಯ ಜ್ಞಾನ ನಾವು ಕೊಡ್ತಾ ಇದ್ದೀವಿ ಅವ್ರಿಗೆ, ಅಥವಾ ಬೇರೆಯವ್ರಿಗೆ ಬೇರೆಯವರವ್ರಿಗೆ ರಾಜಕೀಯ ಜ್ಞಾನ ಕೊಡ್ತಾ ಇದ್ದಾರೆ. ನೀವು ಹೀಗೆ ಮಾಡಿದರೆ ನಿಮ್ಮನ್ನು ಯಾರು ಒಳಗೆ ಕರ್ಕೊಳ್ತಾರೆ? ಆದರೂ ಅವ್ರು ನಿಲ್ತಾ ಇದ್ದಾರೆ, ಆದರೂ ಅವ್ರು ನಿಲ್ತಾ. ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಂದರೆ, ಯಡಿಯೂರಪ್ಪ ವಿರೋಧಿ ಕಾಂಗ್ರೆಸ್ಗೂ ಕೂಡ ಹೋಗದ ಹಿಂದುಳಿದ ವರ್ಗದ ಮತಗಳನ್ನು ನಾನು ತೆಗೆದುಕೊಳ್ಳಬಲ್ಲೆ, ಅಥವಾ ಹಿಂದುತ್ವದ ಮತಗಳನ್ನು ನಾನು ತೆಗೆದುಕೊಳ್ಳಬಲ್ಲೆ ಒಂದಿಷ್ಟು. ಎಷ್ಟು ತೆಗೆದುಕೊಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. 20,000 ತಗೋತಾರ, 40,000 ತಗೋತಾರ, 50,000 ತಗೋತಾರ, 70-75,000 ಹೋಗೋ ಶಕ್ತಿ ಈಶ್ವರಪ್ಪನವ್ರಿಗೆ ಇದೆಯಾ? ದಿಸ್ ಹ್ಯಾಸ್ ಟು, ಇದು ಬರೀ ಮಾತಿನಿಂದ ಪ್ರೂವ್ ಆಗಲ್ಲ. ಪ್ರಶಾಂತ್, ಒಂದು ಹಿಂಗೊಂದು ಮಾತಾಡ್ತಾ ಇದ್ವಿ, ವಿಧಾನಸಭಾ ಎಲೆಕ್ಷನ್ನಲ್ಲಿ ಹಂಗಿದ್ದೊಂದು ಪ್ರಯತ್ನ ಆದರೆ ಅದರಲ್ಲಿ ಸಕ್ಸಸ್ ಕಾಣ್ಬೋದು, ಪುತ್ತೂರು ಒಂದು ದೊಡ್ಡ ಎಕ್ಸಾಂಪಲ್ಲು, ಆದರೆ ಲೋಕಸಭಾದಲ್ಲಿ ಅದು ಕಷ್ಟ ಅಂತ ನಾವು ಮಾತಾಡ್ತಿದ್ವಿ. ನೋಡಿ, ಈಗ ಯಾರು ಈಶ್ವರಪ್ಪನವ್ರು ಗೆದ್ದುಬಿಡ್ತಾರೆ ಅಂತ ಯಾರು ಹೇಳ್ತಾ ಇಲ್ಲ. ಓಕೆ, ಆದರೆ ಈಶ್ವರಪ್ಪನವ್ರು ಎಷ್ಟು ಮತ ತೆಗೆದುಕೊಳ್ತಾರೆ ಅನ್ನೋದು ಈ ಲೋಕಸಭಾ ಚುನಾವಣೆಯ ಶಿವಮೊಗ್ಗದ ದೃಷ್ಟಿಯಿಂದ ಇರತಕ್ಕಂಥ ಒಂದು ಕುತೂಹಲ. ಈಗ ಈಶ್ವರಪ್ಪನವರು ತನ್ನ ಓಟ್ ಸಂಖ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋ, ಅಥವಾ ಕೊನೆಗೆ ಈಶ್ವರಪ್ಪನವ್ರಿಗೆ ಓಟುಗಳು ಬರದೆ ಮೋದಿ ಕಾರಣದಿಂದ ಅವೆಲ್ಲವೂ ಮತ್ತು ಬಿ ಜೆ ಪಿಗೆ ಶಿಫ್ಟ್ ಆಗ್ತಾವೆ, ಇದು ನೋಡಬೇಕು. ಇನ್ನೊಂದು ದೃಷ್ಟಿಯಿಂದ ಈಶ್ವರಪ್ಪನವ್ರ ಸ್ಪರ್ಧೆಯನ್ನು ನೋಡಬೇಕು. ಶಿವಮೊಗ್ಗದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಕಡೆ ವಾಲ್ತಕ್ಕಂಥ, ಅಂದರೆ ಈಗ ಬಿ ಜೆ ಪಿ ಮತ್ತು ಯಡಿಯೂರಪ್ಪನವರ ಬಗ್ಗೆ ನಾರಾಜಿಗೆ ಇದೆ, ಆ ಕಾರಣದಿಂದ ಕಾಂಗ್ರೆಸ್ ಕಡೆ ವಾಲ್ತಕ್ಕಂಥ ಮತಗಳು ಈಶ್ವರಪ್ಪನವ್ರು ತೆಗೆದುಕೊಂಡು ಬಿ ಜೆ ಪಿಗೂ ಲಾಭ ಆಗತ್ತಾ? ಇದು ಆಗ್ಬೋದು, ಅನೇಕ ಕಡೆ ಆಗತ್ತೆ. ಒಂದು ಬಾಸ್ಕೆಟ್ನಲ್ಲಿ ಬರಬೇಕಾದ ಮತಗಳು ಎರಡು ಬಾಸ್ಕೆಟ್ ಹೋದಾಗ ಮತ ಡಿವಿಜನ್ ಆಗುತ್ತೆ, ಎದುರುಗಡೆ ಇದ್ದವ್ರಿಗೆ ಲಾಭ ಆಗುತ್ತೆ. ಅದು ಆದರೆ ನನಗಿರ್ತಕ್ಕಂಥ ಇನ್ನೊಂದು ಕುತೂಹಲ ಅಂದರೆ, ಈಶ್ವರಪ್ಪನವರ ಸ್ಪರ್ಧೆಯಿಂದ ಕುರುಬ ಮತಗಳು ದೊಡ್ಡ ಪ್ರಮಾಣದಲ್ಲಿ, ಏನು ಕುರುಬ ಮತಗಳು ಬಿ ಜೆ ಪಿಗೆ ಬರಲ್ಲ, ಒಂದು 20% ಬರ್ಬೋದೇನೋ ಲೋಕಸಭಾ ಚುನಾವಣೆಯಲ್ಲಿ, ಒಂದು 25-28% ಹೋಗ್ಬೋದೇನೋ ಒಂದು ಕ್ಷೇತ್ರದಲ್ಲಿ, ಯಾವುದೋ ಒಂದು ಎಕ್ಸ್ ವೈ ಝಡ್ ಕ್ಷೇತ್ರ ಇದೆ ಅಂತ ಅಂದ್ಕೋಣ, ಅಲ್ಲಿ 20-25,000 ಕುರುಬರು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಂತ ಅಂದ್ಕೋಣ. ಇವತ್ತು ಈಶ್ವರಪ್ಪನವರ ಸ್ಪರ್ಧೆಯಿಂದ ಆ 25,000 ಎಷ್ಟು ಕೋತ ಆಗುತ್ತೆ? ಅದು ಆ ಕ್ಷೇತ್ರದ, ಈಗ ನೀವು ಅನೇಕರು ಎಮ್ ಎಲ್ ಎಗಳು ಸೋತಾಗ ಹೇಳಿದ್ದನ್ನು ಕೇಳಿ, ಅವ್ರಿಗೆ ಈಶ್ವರಪ್ಪನವ್ರ ಬಗ್ಗೆ ಬಹಳ ಏನು ಪ್ರೀತಿ ಇರಲಿಲ್ಲ ಸೋತ ಎಮ್ ಎಲ್ ಎಗಳಿಗೆ. ಅವ್ರೇನು ಹೇಳ್ತಾ ಇದ್ರು, ಅಲ್ರಿ ಇರೋ ಒಬ್ಬ ಕುರುಬ ನಾಯಕ ಅವ್ರಿಗೂ ಟಿಕೆಟ್ ಕೊಡದೆ ಹೋದ್ರೆ ನಮ್ಮ ಕಡೆ ಕುರುಬರನ್ನ ನಾವು ಹೆಂಗೆ ಓಲೈಸೋದು? ಯಾವ ರೀತಿ ಕುರುಬರು ಹೋದ್ರು, ಲಮಾಣಿಗಳು ಹೋದ್ರು, ಬೋವಿಗಳು ಹೋದ್ರು ನಾವು ಸೋತ್ವಿ ಅಂತ ಹೇಳ್ತಾ ಇದ್ರು. ಈ ಲೋಕಸಭಾ ಚುನಾವಣೆಯಲ್ಲಿ ಅದರ ಇಂಪ್ಯಾಕ್ಟ್ ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದು ಚಿಕ್ಕ ಬ್ರೇಕ್, ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.